ಧ್ವಜಪಥ ರಸ್ತೆಯಲ್ಲಿ ಸವಾರರು ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಧ್ವಜಪಥ ರಸ್ತೆಯಲ್ಲಿ ಧ್ವಜ ದಿಕ್ಕುಗಳಿಂದಲೂ ಸಮಸ್ಯೆಯ ಸರಮಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾನೆ ಇರುವಂತದ್ದು ಧ್ವಜಪಥ ಸಂಕಷ್ಟಗಳ ಸರಮಾಲೆ ಪೂರ್ತಿ ಕಾಮಗಾರಿ ಮುಗಿಯದೆ ಇದ್ರೂ ಸಹ ಟೋಲ್ ನ ವಸೂಲಿ ಮಾಡಲಾಗ್ತಾ ಇದೆ 118 ಕಿಲೋಮೀಟರ್ ಕಾಮಗಾರಿಗೆ 8478 ಕೋಟಿ ರೂಪಾಯಿ ಖರ್ಚಾಗಿದೆ ಇಲ್ಲಿ ಈ ವೆಚ್ಚದ ಹಣವನ್ನ ಸವಾರರಿಂದ ವಸೂಲಿ ಮಾಡೋದಕ್ಕೆ ಪ್ರಾಧಿಕಾರ ಕೂಡ ನಿರ್ಧಾರ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿಗೆ ಸವಾರರು ಮಾತ್ರ ಇಲ್ಲಿ ಹೈರಾಣ ಆಗ್ತಾ ಇರುವಂತದ್ದು ದಶಪಥ ರಸ್ತೆ ಕಂಪ್ಲೀಟ್ ಆಗಿ ಇನ್ನೂ ಸಹ ಕಾಮಗಾರಿ ಒಳಗೊಂಡಿಲ್ಲ ಒಂದಕಡೆ ಇಲ್ಲಿ ಟೋಲ್ ಸುಂಕ ಹೆಚ್ಚಳವಾಗಿದೆ ದುಬಾರಿ ವೆಚ್ಚವನ್ನ ಭರಿಸಲಾಗ್ತಾ ಇದೆ ಅನ್ನುವಂತ ಆಕ್ರೋಶ ಕೂಡ ಈಗಾಗಲೇ ಭುಗಿಲೆದ್ದಿರುವಂತದ್ದು ಈ ರಸ್ತೆ ಉದ್ಘಾಟನೆ ಆಗೋದಕ್ಕೂ ಮುಂಚಿತವಾಗಿ ಕ್ರೆಡಿಟ್ ವಾರ್ ಶುರುವಾಗಿತ್ತು ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿ ಶುರುವಾಗಿತ್ತು ಇನ್ನು ಈ ದಶಪಥ ರಸ್ತೆ ರಾಜಕೀಯವಾಗಿ ಇನ್ನೂ ಸಹ ಮುಂದುವರೆದಿರುವಂತದ್ದು ನಾಯಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಮಸ್ಯೆಗಳ ಸರಮಾಲೆ ಈಗ ಕಂಡುಬರ್ತಾ ಇರುವಂತದ್ದು ದಶಪಥದಲ್ಲಿ ಆಸ್ಪತ್ರೆ ಪೆಟ್ರೋಲ್ ಬಂಕ್ ಗಳದೆ ಪ್ರಾಬ್ಲಮ್ ಆಗಿದೆ ಹೆದ್ದಾರಿಯ ಬದಿಯಲ್ಲಿ ಒಂದೇ ಒಂದು ಆಸ್ಪತ್ರೆಗಳು ಕೂಡ ಇಲ್ಲ ಜೊತೆಗೆ ಬೈಪಾಸ್ ನಲ್ಲಿ ವಾಹನ ಕೆಟ್ಟು ನಿಂತ್ರೆ ಗ್ಯಾರೇಜ್ ಗಳ ವ್ಯವಸ್ಥೆ ಇಲ್ಲವೇ ಇಲ್ಲ ಅರ್ಧ ದಾರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ ಆದ್ರೆ ಬಂಕ್ ಸಹ ಇಲ್ಲದಲೇ ಇರುವಂತದ್ದು ಇನ್ನು ತುರ್ತು ಸಂದರ್ಭಗಳಲ್ಲಿ ಸರ್ವಿಸ್ ರಸ್ತೆಗೆ ಹೋಗೋದಕ್ಕೆ ಅವಕಾಶವೂ ಸಹ ಇಲ್ಲ ದಶಪಥದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತೆಲ್ಲ ಸಂಕಷ್ಟಗಳ ಸರಮಾಲೆ ಒಂದೊಂದೇ ಎದುರಿಸ್ತಾ ಹೋಗಬೇಕಾಗುತ್ತೆ ಎಕ್ಸ್ಪ್ರೆಸ್ ವೇ ನಲ್ಲಿ ಮುಂದೆ ಹೋದಂತೆಲ್ಲ ಅಪಘಾತಗಳು ಹೆಚ್ಚಾಗ್ತಾ ಇದೆ ದ್ವಿಚಕ್ರ ವಾಹನ ಕಾರುಗಳು ಅಪಘಾತದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಇದಕ್ಕೂ ಮುಂಚಿತವಾಗಿ ಏನು ಬೆಂಗಳೂರು ಮೈಸೂರು ದಶಪಥ ರಸ್ತೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ ಆದರೆ ಆ ನಿಯಮಗಳನ್ನು ಯಾವುದೂ ಸಹ ಸರಿಯಾಗಿ ಪಾಲನೆ ಮಾಡಿಲ್ಲ ಅನ್ನುವಂಥ ಆರೋಪದ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂತಹದ್ದು ಈ ರಸ್ತೆಯಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ ಗಾಡಿ ಏನಾದರೂ ಕೆಟ್ಟು ನಿಂತರೆ ಅಲ್ಲಿ ಯಾವುದೇ ರೀತಿ ಗ್ಯಾರೇಜ್ ಇಲ್ಲ ಅಕಸ್ಮಾತ್ ಏನಾದರೂ ಕಾರ್ನಲ್ಲೋ ಅಥವಾ ವೆಹಿಕಲ್ಸ್ಗಳಲ್ಲೋ ಪೆಟ್ರೋಲ್ ಖಾಲಿ ಆದರೆ ನೋಡ್ಕೊಳ್ದಲೆ ಸರ್ವೇ ಸಾಮಾನ್ಯವಾಗಿ ಯಾರಾದರೂ ಜರ್ನಿ ಮಾಡಬೇಕಾದ್ರೆ ಪೆಟ್ರೋಲ್ ಅನ್ನು ಹಾಕಿಸ್ಕೊಳ್ಳಿ ಫುಲ್ ಟ್ಯಾಂಕ್ ಮಾಡ್ಕೊಂಡೇ ಜರ್ನಿ ಮಾಡ್ತಾರೆ ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕ್ ಮರ್ತು ಮೂ ಆದರೆ ಈ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಒಂದೇ ಒಂದು ಕೂಡ ಇಲ್ಲ ಅದರಲ್ಲೂ 118 ಕಿಲೋಮೀಟರ್ ಕಾಮಗಾರಿಗೆ 8478 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಈ ವೆಚ್ಚದ ಹಣವನ್ನು ಸವಾರರಿಗೆ ವಸೂಲಿಯಾಗಿ ಪ್ರಾಧಿಕಾರ ವಸೂಲಿ ಮಾಡೋದಕ್ಕೆ ಪ್ರಾಧಿಕಾರ ಮುಂದಾಗಿರುವಂತಹದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಡವಟ್ಟಿಗೆ ಇಲ್ಲಿ ಸವಾರರು ಕೂಡ ಹೈರಾಣ ಆಗ್ತಾ ಇರುವಂತಹದ್ದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಮಸ್ಯೆಗಳ ಸರಮಾಲಿಗೆ ದೊಡ್ಡದಿದೆ ದಶಪಥ ಹೆದ್ದಾರಿಯಲ್ಲಿ ಹಸಿವಾದ್ರೆ ತಿನ್ನೋದಕ್ಕೆ ಆಹಾರದ ಸಮಸ್ಯೆ ಹೋಟೆಲ್ಸ್ಗಳಿಲ್ಲ ಹೆದ್ದಾರಿ ಮಧ್ಯೆ ಹೋಟೆಲ್ ಇಲ್ಲ ಡಾಬಾಗಳು ಸಹ ಇಲ್ಲ ಇನ್ನು ಬಾಯರ್ಕೆ ಆದ್ರೆ ಕುಡಿಯೋದಕ್ಕೆ ನೀರು ಕೊಂಡುಕೊಂಡು ಕುಡಿಯೋಣ ಅಂತಂದ್ರೆ ಅದು ಸಹ ಇಲ್ಲ ಆಸ್ಪತ್ರೆಗೆ ಹೋಗಬೇಕು ನಿಡಘಟ್ಟದಿಂದ 5 ಕಿಲೋಮೀಟರ್ ಹೋಗಬೇಕಾಗುತ್ತೆ ಹೆದ್ದಾರಿಯಲ್ಲಿ ಖಾಸ್ ಕೊಡ್ತೀವಿ ಅಂದ್ರೂ ಸಹ ಒಂದು ಲೋಟ ನೀರು ಸಹ ಲಭಿಸೋದಿಲ್ಲ ರಸ್ತೆ ಅಕ್ಕಪಕ್ಕದ ಜನರು ವಾಸ್ತವ ಸ್ಥಾನ ಯಾರೂ ಇಲ್ಲ ಜೊತೆಗೆ ಅಲ್ಲಿ ಯಾರೂ ಸಹ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಟೋಲ್ ವಸೂಲಿಯನ್ನು ಮಾಡ್ತಾ ಇರೋದಕ್ಕೆ ಕಿಡಿಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವಾಹನ ಸವಾರರು ಚಾಲಕರು ಆಕ್ರೋಶವನ್ನು ಹೊರಹಾಕಿರುವಂತಹದ್ದು ಏನು ಬೈಪಾಸ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಇರಬೇಕು ಜೊತೆಗೆ ಗ್ಯಾರೇಜ್ ಇರಬೇಕು ಸಮೀಪದಲ್ಲೇ ಆಸ್ಪತ್ರೆಗಳಿರಬೇಕು ಜೊತೆಗೆ ತುರ್ತು ನಿರ್ಗಮನ ಆಗದಂತಹ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತಂದರೆ ಜೀವವನ್ನು ಪಣಕ್ಕಿಟ್ಟು ಸಾಕಷ್ಟು ದೂರಗಳ ಕಾಲ ಜರ್ನಿ ಮಾಡಬೇಕಾಗಿರುವಂಥದ್ದು ಇನ್ನು ಸಾಕಷ್ಟು ಕೇವಲ ತುರ್ತು ಸಂದರ್ಭದಲ್ಲಿ ಏನಾದರೂ ಈ ದಶಪಥ ರಸ್ತೆಯನ್ನು ಹೊರತುಪಡಿಸಿ ನಾವು ಸರ್ವಿಸ್ ರೋಡಿಗೆ ಹೋಗಬೇಕು ಅಂತಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇಲ್ಲದಲೇ ಇರೋದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ ದಶಪಥದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಹಾಗೆ ಸಂಕಷ್ಟಗಳ ಸರಮಾಲೆ ಒಂದೊಂದೇ ಕೂಡ ಕಂಡು ಬರ್ತಾ ಇರುವಂಥದ್ದು ಇನ್ನು ಬಾಯಾರಿಕೆ ಆಯಿತು ಅಂತಂದರೆ ಒಂದು ಹನಿ ನೀರು ಕೂಡ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆಗಳು ಇರುವಂಥದ್ದು